ವೀಕ್ಷಕರೇ ಒಂದು ಸಾವಾಗಿದೆ. ಅಂದರೆ ಆ ವ್ಯಕ್ತಿ ಅಸ್ಥಿ ಪಂಜರಾಗಿದ್ದಾನೆ. ಇದು ಗರುಡನಿಗೆ ಮೊದಲು ಮಾಹಿತಿ ಬರ್ತದೆ. ಬಂದ ಮೇಲೆ ಈಗ ನಾವು ನಮ್ಮ ಕ್ಯಾಮ್ರಾಮನ್ ಹಾಗೆ ನಮ್ಮ ಸೋದರ ಜೊತೆಗೆ ಅಲ್ಲಿ ಹೋಗ್ತದೆ. ಹೋದ್ಮೇಲೆ ಅಲ್ಲಿ ಗೊತ್ತಾಗ್ತದೆ ಒಂದಿಷ್ಟು ಪ್ರಶ್ನೆಗಳನ್ನು. ಅಂದರೆ ಇಲ್ಲಿ ಈ ಸಾವು ಹುಟ್ಟಾಗ್ತದೆ. ಒಂದು, ಒಳಗಡೆ ಚಾವಿ ಹಾಕಿದ್ದಾರೆ. ಒಳಗಡೆ ಚಾವಿ ಹಾಕಿದ್ದಾರೆ ಅಂತಂದರೆ ಆತನೇ ಹಾಕ್ಕೊಂಡಿರ್ತಾನೆ ಅಂಥೇಳಿ ಇಲ್ಲಿ ತನಿಖೆಯಿಂದ ಸುಮಾರು ಗೊತ್ತಾಗತ್ತೆ. ಇನ್ನೊಂದು, ಕೆಲವೊಬ್ಬರು ಮಾತಾಡೋ ಪ್ರಕಾರ ಹೆಂಚಿನ ಮನೆ ಇದೆ ಅದು. ಯಾರಾದರೂ ಏನಾದರೂ ಮಾಡಿ ಅಲ್ಲ ಹೆಂಚೇನಾದರೂ ತೆಗೆದು ಹೋದ್ರ, ಆಮೇಲೆ ಇಲ್ಲಿ ಆತ ಸತ್ತಾಗ ಹೆಚ್ಚು ಕಮ್ಮಿ ಒಂದು ವರ್ಷ ಆಗಿರ್ಬೋದು ಅನ್ನಿಸ್ತದೆ. ಯಾಕಂದರೆ ಅದು ಅಸ್ಥಿ ಪಂಜರ ಅದೆಲ್ಲ ನೋಡ್ತಾ ಇದ್ರೆ ಗೊತ್ತಾಗತ್ತೆ. ಹೇಳ್ತಾರಲ್ಲ ಹಾರ್ಟ್ ಬೀಟ್ ಹೋಯಿತು ಅಂದರೆ ಅಲ್ಲಿ ಹಾರ್ಟ್ ಏನಾದರೂ ಅಟ್ಲೀಸ್ಟು ಏನೂ ಸಿಕ್ಕಿಲ್ಲ. ಅಲ್ಲಿ ಅಸ್ಥಿ ಪಂಜರ ಮೂಳೆ ಬಿಟ್ಟರೆ ಏನೂ ಗೊತ್ತಿಲ್ಲ. ಅಲ್ಲಿ ಸೆಲೈನ್ ಬಾಟ್ಲ್ ಇದೆ. ಇಲ್ಲಿ ಹಿಂದ್ಗಡೆ ಚರಂಡಿ ಇದೆ. ಇದೊಂಥರ ಪುರಾಣ ಹವೇಲಿ ಇರೋದ್ರಿಂದ ಹೇಗಿದೆ ಅಂತಂದರೆ ಅಲ್ಲಿ ಹಂದಿಗಳು ಹೆಗ್ನ ಏನು ಸತ್ತರೂ ಕೂಡ ಅದೇ ವಾಸನೆ ಬರ್ತದೆ, ಗೊತ್ತಾಗೋದಿಲ್ಲ. ಹೀಗಾಗಿ ಈ ಸಾವು ಒಂಥರ ವಿಚಿತ್ರವಾಗಿದೆ. ಹಾಗೆ ಪೊಲೀಸರು ಕೂಡ ಇಲ್ಲಿ ಒಂಥರ ಮಾಸ್ಕ್ ಹಾಕ್ಕೊಂಡು ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ ನಾನು ಹೇಳೋದಿಷ್ಟೇ, ಆ ತನಿಖೆ ಏನಾದರೂ ಮಾಡ್ಕೊಳ್ತಾರೋ ಅದನ್ನು. ಪೊಲೀಸರ ಕರ್ತವ್ಯ ಯಾವ ರೀತಿ ಇರ್ತದೆ ಅಂದರೆ, ನಿಜವಾಗ್ಲೂ ಪೊಲೀಸರನ್ನು ಬೈಯೋವಾಗ ಈ ದೃಶ್ಯವನ್ನು ನೀವು ನೋಡಿಬಿಡಿ. ಯಾಕಂದರೆ ಹೇಳ್ತಾರಲ್ಲ ಸ್ವಲ್ಪ ದಿವಸ ಆದರೆ ನಮ್ಮ ಮನೆ ಯಾರೋ ರಿಲೇಷನ್ ಹೆಣನೇ ಎತ್ತಲಿಕ್ಕೆ ಮೂಗು ನಾವು ಇದು ಮಾಡುವಾಗ ಇವ್ರು ಯಾವ ರೀತಿ ಮಾಡ್ತಾರೆ. ಇದರಲ್ಲಿ ವಿಶೇಷವಾಗಿ ಸಂಗಮೇಶ್ ಅವರು ಹಾಗೆ ವಿದ್ಯಾಗಿರಿ ಪೊಲೀಸ್ ಏನು ಅದು ತಂಡ ಏನಿದೆಯಲ್ಲ ಅವರಿಗೆ ನಿಜವಾಗ್ಲೂ ನಾನು ಹ್ಯಾಟ್ಸ್ ಆಫ್ ಹೇಳ್ತೇನೆ. ಪೊಲೀಸರಿಗೆ ನಿಜವಾಗ್ಲೂ ನಮನಗಳನ್ನು ಹೇಳ್ತಾ ಜೊತೆಗೆ ಜೆ ಕೆ ಸರ್ಕಾರ ಅವರಿಗೆ ಕೂಡ ಗರ್ಡ ಹ್ಯಾಟ್ಸ್ ಆಫ್ ಹೇಳ್ತದೆ. ಈಗ ಸ್ಟುಡಿಯೋದಿಂದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತೀವಿ, ಬನ್ನಿ. ನಮಸ್ಕಾರ ವೀಕ್ಷಕರೇ. ಮಾಳ್ಮಡಿ ಶರಪಂಜರದಲ್ಲೊಂದು ಚಂದ್ರಶೇಖರನ ಅಸ್ಥಿ ಪಂಜರ ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಒಂದು ಮಾತಿದೆ, ಎ ಲೈಫ್ ವಿಥೌಟ್ ಫ್ರೆಂಡ್ ಈಸ್ ಡೆತ್ ವಿಥೌಟ್ ವಿಟ್ನೆಸ್. ಸ್ನೇಹಿತರಿಲ್ಲದ ಜೀವನ, ಸಾಕ್ಷಿ ಇಲ್ಲದ ಸಾವು. ಇಲ್ಲೊಂದು ಹಾಗೆ ಇದೆ. ಪಾಪ ಆತನ ಮನೆಯಿಂದ ದೂರ ಆಗಿದ್ನೋ ಅಥವಾ ಸ್ನೇಹಿತರಿಂದ ದೂರ ಆಗಿದ್ನೋ, ಈಗ ಪ್ರಪಂಚದಿಂದಲೇ ಆತ ದೂರ ಆಗಿದ್ದಾನೆ. ಆತನ ಹೆಸರು ಚಂದ್ರಶೇಖರ್ ಕೊಲ್ಲಾಪುರ ಅಂಥೇಳಿ. 48 ವರ್ಷ ಆತನಿಗೂ. ಆತನ ತಂದೆ ಹನುಮಂತಪ್ಪ ಕೊಲ್ಲಾಪುರ ಅಂಥೇಳಿ. ವಿದ್ಯಾಗಿರಿ ಠಾಣೆಯ ಹದ್ದಿನ ಮಾಳ್ಮಡಿ ಹಳೆ ಕೆನರಾ ಬ್ಯಾಂಕ್ ಹಿಂದ್ಗಡೆ ಸಾಮ್ರಾಣಿ ಕಾಂಪೌಂಡ್ ಅಪೋಸಿಟ್ಟು ಆತನ ಮನೆ ಬರ್ತದೆ. ಇಲ್ಲೊಂದು ಆಧಾರ್ ಕಾರ್ಡ್ ಮೇಲೆ ಆತನ ಸಂಪೂರ್ಣ ವಿವರವನ್ನು ಗರ್ಡ ನಿಮಗೆ ತೋರಿಸ್ತಾರೆ. ಇಲ್ಲಿ ಸಾಕ್ಷಿ ಇಲ್ಲದ ಸಾವು ಅಂತ ಹೇಳ್ಬೋದು. ಆತ ಹೆಂಗೆ ಸತ್ತಿದ್ದಾನೆ ಅಂತಂದರೆ, ಸುಮಾರು ವರ್ಷಗಳು ಕಳೆದಿದೆ, 1 ವರ್ಷದ ಮೇಲೆ ಆಗಿದೆ ಆತ ಸತ್ತು. ಪ್ರಾಯಶಃ ಅಲ್ಲೊಂದು ಸೆಲೈನ್ ಬಾಟ್ಲಿ ಇದೆ ಮಂಚದ ಮೇಲೆ, ಹೇಳ್ತಾರಲ್ಲ ಶರಪಂಜರ ಅಂತ ಹೇಳಿ, ಅಲ್ಲಿ ಮಲ್ಕೊಂಡಿದ್ದಾನೆ, ಪ್ರಾಣ ಬಿಟ್ಟಿದ್ದಾನೆ. ಯಾಕಂದರೆ ಒಳಗಡೆಯಿಂದನೇ ಅಲ್ಲಿ ಚಿಲ್ಕ ಹಾಕ್ಕೊಂಡಿದ್ದಾನೆ. ಒಂದು ಡೌಟ್ ಕ್ರಿಯೇಟ್ ಆಗಲಿಕ್ಕೂ ಇಲ್ಲ, ಯಾಕಂದರೆ ಒಳಗಡೆ ಇದ್ದಾನೆ ವರ್ಷಗಳು. ಅಂದರೆ ಇಲ್ಲಿ ಆಶ್ಚರ್ಯ ಅಂತಂದರೆ, ಆತ ಜಗತ್ತಿಗೆ ಬೇಡಾಗಿದ್ದಾನ ಹೆಂಗೆ? ಯಾರಾದರೂ ಮಿಸ್ಸಿಂಗ್ ಆದರೆ ಏನು ರೀ, ಅವ್ನು 4 ದಿವಸ ಕಾಣಲಿಲ್ಲಲ್ಲ ಅಂಥೇಳಿ ಸ್ನೇಹಿತರು ಕೇಳ್ತಾರೆ. ವರ್ಷಗಳು ಕಂಡರೂ ಕೂಡ ಎಲ್ಲಿ ಹೋಗ್ತಾನೆ? ಯಾಕಂದರೆ ಅವರವರ ಸಮಸ್ಯೆಯಲ್ಲಿ ನಮ್ಮ ಕನ್ನಡಿಯಲ್ಲೇ ನಾವು ಕಾಣಲಾರದಂಥ ಪರಿಸ್ಥಿತಿ ಇರುವಾಗ ಇನ್ನೊಬ್ರದ್ದು ಯಾಕೆ ಉಸಾಬ್ರು ಬಿಡ್ರಿ ಅಂತ ಹೇಳ್ತಾರಲ್ಲ, ಹಂಗಾಗಿರಬೇಕು. ಒಳಗಡೆ ಆತ ಮಲಗಿದ ಸ್ಥಿತಿಯಲ್ಲಿ ಒಂದು ಫೋಟೋ ಇದೆ, ಅದು ನೋಡಿದರೆ ತಲೆ ಬುರುಡೆ ಮಾತ್ರ ಕಾಣ್ತದೆ. ಹೇಳ್ತಾರಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾನೆ ಅಂದರೆ, ಅಲ್ಲಿ ಹಾರ್ಟೇ ಇಲ್ಲಲ್ಲ. ಈಗ ಎಲ್ಲ ಅಸ್ಥಿ ಪಂಜರದಲ್ಲಿ ಏನಿಗೆ ಅಂದರೆ, ಆತ ಸತ್ತಿದ್ದಾನೆ ಅನ್ನೋ ಮಟ್ಟಿಗೆ ಮಾತ್ರ ಇಲ್ಲಿ ತೋರಿಸ್ಬೋದು. ಯಾಕೆ ಏನು ಎತ್ತ? ಯಾಕಂದರೆ ಈಗ ಮೊನ್ನೆ 1/5 5:08 ಆತನ ಮಿಸ್ಸಿಂಗ್ ಕಂಪ್ಲೇಂಟ್ ಒಂದು ವಿದ್ಯಾಗಿರಿ ಠಾಣೆಯಲ್ಲಿ ದಾಖಲೆ ಆಗ್ತದೆ. ಸಂಗಮೇಶ್ ದಿಡಿಗಳ ತಂಡ ಅದು ಮಿಸ್ಸಿಂಗ್ ಅಂದಮೇಲೆ ಎಲ್ಲರ ಹುಡುಕೋದ್ರ ಜೊತೆಗೆ ನೋಡೇ ಬಿಡೋಣ ಅನ್ನೋ ಅರ್ಥದಲ್ಲಿ ಆ ಮನೆಯನ್ನು, ಅಂದರೆ ಈಗ ಹೊರಗಡೆಯಿಂದ ಲಾಕ್ ಆಗಿಲ್ಲ. ಕೆಲವೊಂದು ಸತಿ ಹೇಳ್ತಾರಲ್ಲ ಈ ಹಳೆ ಮನೆ ಇದು ಒಂಥರ ಪುರಾಣ ಹವೇಲಿ ಅಂತಾರಲ್ಲ ಹಂಗಿದೆ. ಹೇಳ್ತಾರಲ್ಲ ಸಾವು ಕೂಡ ತಿಳಿಲಾರ್ದಂಗೆ ಆಗಬೇಕು ಅಂತಂದರೆ ನಿಜವಾಗ್ಲೂ ಈ ಚಂದ್ರಶೇಖರ್ ಅವರ ಸಾವು ಅಂತಲೇ ಹೇಳ್ಬೋದು. ಇದನ್ನು ಕೊಲೆ ಅನ್ನೋಕ್ಕಾಗಲ್ಲ, ತನಿಖೆ ನಡೀತಾ ಇದೆ. ಸಂಗಮೇಶ್ ಅವರು ಅದ್ಭುತವಾಗಿ ತನಿಖೆ ಮಾಡ್ತಾರೆ. ಈಗ ಹೇಳ್ತಾರಲ್ಲ ಇಲ್ಲಿ ವಿಶೇಷವಾಗಿ ಜೆ ಕೆ ಸರ್ಕಾರ ಅಂತೇಳಿ ಜೇದಾನಿ ಖಾಜಿಯವರು, ಈ ಜೆ ಕೆ ಅವರು ತಮ್ಮ ಆ್ಯಂಬ್ಯುಲೆನ್ಸ್ನಲ್ಲಿ ವಿಶೇಷವಾಗಿ ಈತನ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಆತಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾನೆ. ಯಾಕಂದರೆ ಆ ಆ್ಯಂಬ್ಯುಲೆನ್ಸ್ನಲ್ಲಿ ಅದು ಏನನ್ನಾಗಲಿ
ಆ ಹೆಣ ಆಗಿರಲಿ ಬದುಕಿದ್ದಾಗಿರಲಿ ನಾನು ಸೇವೆ ಮಾಡ್ತೀನಿ ಅವನೋ ಅರ್ಥದಲ್ಲಿ ಆತ ಆಪದ್ ಬಂದವನಾಗಿದ್ದಾನೆ. ಹೀಗಾಗಿ ಆತನನ್ನು ತೋರಿಸುವ ಅವಶ್ಯಕತೆ ಮತ್ತು ಅನಿವಾರ್ಯತೆ ನಮಗಿದೆ. ಜನನಿಯವರೇ ಹೇಳ್ಸೋದು ತಮಗೆ. ಇಲ್ಲಿ ಹೇಳ್ತಾರಲ್ಲ ಸತ್ತ ಮೇಲೆ ಕೂಡ ಗುರುತೇ ಸಿಗಲಿಲ್ಲ, ಇಲ್ಲಿ ಪೊಲೀಸರಿಗೆ ಕೂಡ ಒಂಥರ ವಿಶೇಷವಾದ ವಿದ್ಯಾಗಿರಿ ಠಾಣೆಯ ಪೊಲೀಸರಿಗೆ ಕೂಡ ಒಂಥರ ಚಾಲೆಂಜ್ ಅಂತಲೇ ಹೇಳ್ಬೋದು. ಆಧಾರ್ ಕಾರ್ಡ್ ಮೇಲೆ ಇನ್ನೂ ಕೆಲವೊಂದು ದಾಖಲೆ ಮೇಲೆ ಈತ ಹಿಂಗಿದ್ದ ಅಂತ ಕಂಡುಹಿಡಿಬೇಕು. ಹೇಳ್ತಾರಲ್ಲ ಅದು ಪುರಾಣ ಹವೇಲಿಯಲ್ಲಿ ಈ ರೀತಿ ಸಾವು ಆತನ ಹಣೆ ಮೇಲೆ ಬರೆದಿತ್ತಿ ಅನ್ನೋ ಗೊತ್ತಿಲ್ಲ. ಯಾಕಂದರೆ ಈಗ ತಲೆ ಬುರುಡೆ ಮಾತ್ರ ಇದೆ, ಅದರ ಮೇಲೆ ಏನು ಬರೆದಿದೆ ಅಂತ ಹೇಳಿ ಓದುವ ಶಕ್ತಿ ಬ್ರಹ್ಮ ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳ್ತಾ ಈ ರೀತಿ ಸಾವು ಕೂಡ ಒಂದು ರೀತಿಯಿಂದ ಅನ್ಯಾಯ ಅಂತ ಹೇಳ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.